ಅಂತ್ಯ ದಿವಸಗಳಲ್ಲಿ ಜನರು ಅಹಂಕಾರಿಗಳಾಗಿ ಮತ್ತು ಸುಲಭವಾಗಿ ಕೋಪಗೊಳ್ಳುತ್ತಾರೆ. ತಮ್ಮ ನೆರೆಹೊರೆಯವರನ್ನು ಹೇಗೆ ಪ್ರೀತಿಸಬೇಕೆಂದು ತಿಳಿಯದೆ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ಈ ದುಷ್ಟ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಮೇಲಿನ ವಿಷಯಗಳ ಮೇಲೆ ನಮ್ಮ ಮನಸ್ಸನ್ನು ಇಡಿರಿ ಎಂದು ದೇವರು ಯಾವಾಗಲೂ ನಮಗೆ ಕಲಿಸುತ್ತಾರೆ. ಮಕ್ಕಳು ತಮ್ಮ ಪೋಷಕರನ್ನು ಹೋಲಬೇಕು. ತನ್ನ ಪವಿತ್ರ ತ್ಯಾಗದ ಮೂಲಕ ನಿಮ್ಮನ್ನು ರಕ್ಷಿಸಿದ ದೇವರ ಪ್ರೀತಿಯನ್ನು ನೀವೆಲ್ಲರೂ ಸ್ವೀಕರಿಸುತ್ತಿದ್ದೀರಿ. ಆದ್ದರಿಂದ ಅವರ ಮಕ್ಕಳಾದ ನೀವು ದೇವರ ಮನೋಭಾವವನ್ನು ಹೊಂದಿರಬೇಕು ಮತ್ತು ನಿಮ್ಮ ಒಳ್ಳೆಯ ಕಾರ್ಯಗಳ ಮೂಲಕ ದೇವರನ್ನು ಮಹಿಮೆಪಡಿಸಬೇಕು. ಪಾಪಗಳಿಂದ ತುಂಬಿರುವ ನಿಮ್ಮ ಅಶುದ್ಧ ಸ್ವಭಾವವನ್ನು ದೇವರು ಒಳ್ಳೆಯ ಸ್ವಭಾವವನ್ನಾಗಿ ಬದಲಾಯಿಸುತ್ತಿದ್ದಾರೆ. ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು ಎಂದು ಸಾಮ್ಯವು ಹೇಳುವಂತೆ ದೇವರು ಕೆಟ್ಟದ್ದನ್ನು ಒಳ್ಳೆಯದರಿಂದ ಪ್ರತ್ಯೇಕಿಸುತ್ತಾರೆ. ದೇವರು ಎಲ್ಲರನ್ನೂ ಪರಲೋಕಕ್ಕೆ ಕರಕೊಂಡು ಹೋಗುವುದಿಲ್ಲ. ದಯೆ ಮತ್ತು ಸುಂದರವಾದ ಸ್ವಭಾವವುಳ್ಳವರು, ತಮಗಿಂತ ಇತರರನ್ನು ಉತ್ತಮವೆಂದು ಪರಿಗಣಿಸುವವರು ಮತ್ತು ದೇವರ ವಾಕ್ಯಗಳಿಗೆ ವಿಧೇಯರಾಗುವವರು ಮಾತ್ರ ಅಲ್ಲಿಗೆ ಹೋಗಬಹುದು. ದೇವರ ವಾಕ್ಯವು ನಿಮಗೆ ಆತ್ಮ ಮತ್ತು ಜೀವವೂ ಆಗಿದೆ ಮತ್ತು ಅದು ನಿಮಗೆ ಪರಲೋಕದ ಮಹಿಮೆಯಾಗಿದೆ. ದೇವರ ವಾಕ್ಯಕ್ಕೆ ಹತ್ತಿರವಾಗುವುದು ಎಂದರೆ ದೇವರಿಗೆ ಹತ್ತಿರವಾಗುವುದು ಎಂದಾಗಿದೆ. ನೀವು ದೇವರ ಒಳ್ಳೆಯ ವಾಕ್ಯಗಳನ್ನು ಕೇಳಿದಾಗ ಮತ್ತು ಅವುಗಳನ್ನು ಅಭ್ಯಾಸಕ್ಕೆ ಹಾಕಿದಾಗ ನೀವು ಆಶೀರ್ವದಿಸಲ್ಪಡುತ್ತೀರಿ ಮತ್ತು ಸುಂದರ ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ದೇವರೊಂದಿಗೆ ಇರುತ್ತೀರಿ. ನಾವು ನಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಿದರೆ ನಾವು ಶಾಶ್ವತವಾಗಿ ಬದುಕುತ್ತೇವೆ ಎಂದು ತಂದೆ ನಮಗೆ ಕಲಿಸಿದರು. ನಮ್ಮ ಪಕ್ಕದಲ್ಲಿರುವವರ ಭಾವನೆಗಳನ್ನು ನೋಯಿಸಬಾರದು. ಬದಲಿಗೆ ನಾವು ಅವರನ್ನು ಸಂತೋಷಪಡಿಸಲು ಪ್ರಯತ್ನಿಸಬೇಕು. ಅವರು ಕಷ್ಟವನ್ನು ಎದುರಿಸಿದಾಗ ಅವರನ್ನು ಸಾಂತ್ವನಗೊಳಿಸಬೇಕು ಮತ್ತು ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಅವರನ್ನು ಅಭಿನಂದಿಸಬೇಕು. ಇದು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸುವ ಮಾರ್ಗವಾಗಿದೆ ಅಲ್ಲವೇ? ನಾವು ನೋಯಿಸುವ ಮಾತುಗಳನ್ನು ಹೇಳಬಾರದು ಅಥವಾ ಸುಲಭವಾಗಿ ಕೋಪಗೊಳ್ಳಬಾರದು. ಬದಲಿಗೆ ಜನರ ಕೋಪವನ್ನು ಶಾಂತಗೊಳಿಸುವ ಒಳ್ಳೆಯ ಮಾತುಗಳನ್ನು ಬಳಸೋಣ. ಆತ್ಮಗಳನ್ನು ರಕ್ಷಿಸಲು ನಾವು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಜನರು ಸತ್ಯವನ್ನು ಕೇಳುತ್ತಾರೆ ಮತ್ತು ನೀವು ಬೋಧಿಸುವ ಫಲವನ್ನು ಪಡೆಯಬಹುದು. ದೇವರು ಸೈತಾನನ ವಿರುದ್ಧ ನಿಲ್ಲಿ, ಶತ್ರುಗಳಂತಿರುವ ನಿಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸಿ ಎಂದು ಹೇಳುತ್ತಾರೆ. ಪ್ರೀತಿಸುವುದು ಎಂದರೆ ಕ್ಷಮಿಸುವುದು ಎಂದಾಗಿದೆ. ನೀವು ನಿಮ್ಮ ಸಹೋದರ ಸಹೋದರಿಯರನ್ನು ಕ್ಷಮಿಸಿದಾಗ ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ ಮತ್ತು ನಿಮ್ಮನ್ನು ಪರಲೋಕಕ್ಕೆ ಕರಕೊಂಡು ಹೋಗುತ್ತಾರೆ. ನೀವು ಇತರರನ್ನು ತೀರ್ಪು ಮಾಡದೆ ಕ್ಷಮಿಸಿದರೆ ದೇವರು ನಿಮ್ಮ ಪಾಪಗಳಿಗೆ ತೀರ್ಪು ಮಾಡುವುದಿಲ್ಲ ಮತ್ತು ಅದನ್ನು ಜಿಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ನಿಮಗೆ ತುಂಬಾ ಆಶೀರ್ವಾದವನ್ನು ನೀಡುತ್ತಾರೆ. ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಮೆಚ್ಚಿಸುವಂತಹ ಒಳ್ಳೆಯ ವಿಷಯವನ್ನು ಮಾಡಿದಾಗ ಅವರು ಹೆಚ್ಚು ಇಷ್ಟಪಡುವುದನ್ನು ಪೋಷಕರು ತಂದು ಕೊಡುತ್ತಾರೆ ಅಲ್ಲವೇ? ನೀವು ದೇವರ ಹೇರಳವಾದ ಆಶೀರ್ವಾದವನ್ನು ಸ್ವೀಕರಿಸಬೇಕಾದರೆ ನೀವು ಉತ್ತಮ ಮಕ್ಕಳಾಗಬೇಕು. ಆತ್ಮಿಕ ಕುಂಬಾರನಾಗಿರುವ ದೇವರು ನಮ್ಮನ್ನು ಪರಲೋಕಕ್ಕೆ ಕರಕೊಂಡು ಹೋಗಲು ಒಳ್ಳೆಯ ಪಾತ್ರೆಗಳನ್ನಾಗಿ ಮಾಡುತ್ತಿದ್ದಾರೆ. ಪರಲೋಕಕ್ಕೆ ಹೋಗಬೇಕಾದರೆ ನಾವು ಒಳ್ಳೆಯ ಪಾತ್ರೆಗಳಾಗಬೇಕು. ದೇವರ ಆಜ್ಞೆಗಳನ್ನು ಕೈಗೊಳ್ಳಲು ಮತ್ತು ಅವರೊಂದಿಗೆ ನಡೆಯಲು ಪ್ರಯತ್ನಿಸುವವರು ಸುಂದರವಾದ ಮತ್ತು ಸೌಮ್ಯವಾದ ಹೃದಯವನ್ನು ಹೊಂದಲು ಹೊಸದಾಗಿ ಹುಟ್ಟುತ್ತಾರೆ. ಒಬ್ಬರಿಗೊಬ್ಬರು ಕ್ಷಮಿಸಿ ಎಂದು ದೇವರು ಹೇಳಿದಾಗ, ಕ್ಷಮಿಸಿರಿ ಮತ್ತು ಒಳ್ಳೆಯ ವ್ಯಕ್ತಿಯಾಗಿರಿ ಎಂದು ದೇವರು ಹೇಳಿದಾಗ ಒಳ್ಳೆಯ ವ್ಯಕ್ತಿಯಾಗಿರಿ. ದೇವರು ನಿಮ್ಮನ್ನು ರೂಪಿಸುವ ರೀತಿಯಲ್ಲಿ ನೀವು ಅವರಿಗೆ ವಿಧೇಯರಾದರೆ ಆಗ ನೀವು ಪರಲೋಕದಲ್ಲಿ ಶ್ರೀಮಂತ ಸ್ವಾಗತವನ್ನು ಪಡೆಯುತ್ತೀರಿ. ನೀವು ಪಾಪಿಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸುವಾಗ ಮತ್ತು ಅವರನ್ನು ಪರಲೋಕಕ್ಕೆ ಮುನ್ನಡೆಸಿದಾಗ ದೇವರು ಹೆಚ್ಚು ಸಂತೋಷಿಸುತ್ತಾರೆ. ನಾವು ಆ ಮರಣಕ್ಕೆ ಗುರಿಯಾದ ಆತ್ಮಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಿ ನೀತಿವಂತರನ್ನಾಗಿ ಪರಿವರ್ತಿಸುತ್ತಾ ಅವರನ್ನು ಪರಲೋಕಕ್ಕೆ ತಂದೆಗೆ ಉಡುಗೊರೆಯಾಗಿ ಕರಕೊಂಡು ಹೋಗೋಣ.
ದೇವರು ತನ್ನನ್ನು ನಂಬುವ ಮತ್ತು ಅವರ ವಾಕ್ಯಗಳನ್ನು ಕೈಗೊಳ್ಳುವವರಿಗೆ ಹೆಚ್ಚು ಫಲವನ್ನು ಕೊಡುತ್ತಾರೆ. ನೀವು ಉತ್ತಮ ಮತ್ತು ಸುಂದರವಾಗಿ ಐಕ್ಯರಾದಾಗ ದೇವರು ನಿಮಗೆ ಆಶೀರ್ವಾದ ಮತ್ತು ನಿತ್ಯ ಜೀವವನ್ನು ನೀಡುತ್ತಾರೆ. ಪ್ರೀತಿಯ ಮೂಲಕ ಒಂದಾಗೋಣ. ಈಗ ಜನರು ಆತಂಕಗೊಂಡು ಭಯಭೀತರಾಗಿದ್ದಾರೆ. ಅವರು ವಿಪತ್ತುಗಳಿಂದ ತಪ್ಪಿಸಿಕೊಂಡು ನಿತ್ಯ ಜೀವವನ್ನು ಹೊಂದಲು ನಾವು ಅವರನ್ನು ಚಿಯೋನಿಗೆ ಮುನ್ನಡೆಸುವ ಮೂಲಕ ಪ್ರೀತಿಯ ಒಳ್ಳೆಯ ಕಾರ್ಯಗಳನ್ನು ಮಾಡೋಣ. ದೇವರ ವಾಕ್ಯಗಳು ಜೀವವೆಂದು ನಂಬಿ ದಯವಿಟ್ಟು ಅವುಗಳನ್ನು ಅಭ್ಯಾಸಕ್ಕೆ ಹಾಕಿರಿ. ನೀವು ದೇವರ ಪುಟ್ಟಿಯೊಳಗೆ ಹಾಕಬಹುದಾದ ಒಳ್ಳೆಯ ಮಕ್ಕಳಾಗುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ. ಹಾಗಾಗಿ ನೀವು ದೇವರನ್ನು ಮೆಚ್ಚಿಸಬಹುದು ಮತ್ತು ನಿಮ್ಮ ಹೆಸರುಗಳು ಪರಲೋಕದಲ್ಲಿ ನಕ್ಷತ್ರಗಳಂತೆ ಶಾಶ್ವತವಾಗಿ ಹೊಳೆಯಬಹುದು.